will not end without a mention about this educational institution. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಹಾಗೂ ಡಿಗ್ರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಬಿ ಯಶೋವರ್ಮ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಕಳೆದ ಕೆಲ ಸಮಯಗಳಿಂದ ಅವರು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಈ ನಿಟ್ಟಿನಲ್ಲಿ ಸಿಂಗಾಪುರದಲ್ಲಿ ಚಿಕಿತ್ಸೆ ಪಡೆಯುವುದಕ್ಕಾಗಿ ತೆರಳಿದ್ರು. ಆದರೆ ಮಧ್ಯರಾತ್ರಿ ಸಿಂಗಾಪುರದಲ್ಲಿ ಬಿಪಿ ಲೋ ಆಗಿ ನಿಧನ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಯಶೋವರ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪತ್ನಿ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಸಹೋದರರಾಗಿದ್ದಾರೆ. ಯಾರನ್ನೂ ಗದರದ, ಯಾರಿಗೂ ನೋವನ್ನುಂಟು ಮಾಡದ ವ್ಯಕ್ತಿತ್ವ ಯಶೋವರ್ಮ ಅವರದ್ದು. ಆದರೂ ಅದೇನೋ ಗೊತ್ತಿಲ್ಲ, ವಿದ್ಯಾರ್ಥಿಗಳು ಅವರಿಗೆ ಭಯ ಪಡ್ತಾ ಇದ್ರು. ಆ ಮುಗುಳ್ನಗೆ ತುಂಬಿದ ಮುಖ, ಅವರ ನಡಿಗೆ, ಸದಾ ನೀಟಾಗಿರುವ ಅವರ ಉಡುಗೆ, ಇದೆಲ್ಲವೂ ಎಂಥವರನ್ನಾದರೂ ಒಂದು ಕ್ಷಣ ಸೆಳೆದು ಅವರ ಅಭಿಮಾನಿ ಅನ್ನೋ ಥರ ಮಾಡ್ತಾ ಇತ್ತು. ಒಬ್ಬ ಪ್ರಾಂಶುಪಾಲ ತಮ್ಮ ವ್ಯಕ್ತಿತ್ವದ ಮೂಲಕವೇ ಇಷ್ಟೊಂದು ಮಕ್ಕಳಿಗೆ ಮಾದರಿಯಾಗಬಲ್ಲರು ಎಂಬುದಕ್ಕೆ ಉತ್ತಮ ಉದಾಹರಣೆ ಯಶೋವರ್ಮ ಸರ್. ಅಂದಹಾಗೆ ಯಶೋವರ್ಮ ಅವರು ಬಾಲ್ಯದಿಂದಲೇ ಅತ್ಯಂತ ಚುರುಕು ಸ್ವಭಾವದವರು. ಬೆಳ್ತಂಗಡಿ ತಾಲೂಕಿನ ಪೆರಾಡಿ ಬೀಡು ನಿವಾಸಿಯಾದ ಅವರು ಮೂಡಬಿದ್ರೆ ಜೈನ್ ಹೈಸ್ಕೂಲ್ನ ಕನ್ನಡ ಪಂಡಿತರಿಂದೇ ಚಿರಪರಿಚಿತರಾಗಿದ್ದ ದಿವಂಗತ ಟಿ ರಘುಚಂದ್ರ ಶೆಟ್ಟಿಯವರ ಸುಪುತ್ರ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪತ್ನಿ ಹೇಮಾವತಿ ಹೆಗಡೆಯವರ ಮುತ್ತಿನ ಸಹೋದರ. ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರಾದ ಯಶೋವರ್ಮ ಧಾರವಾಡದಲ್ಲಿ ಜೆಎಸ್ಎಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ಬಳಿಕ ಉಜಿರೆಯ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿದ್ದರು. ನಿವೃತ್ತರಾದರೂ ಸಾಕಷ್ಟು ಕ್ರಿಯಾಶೀಲರಾಗಿದ್ದ ಅವರು ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿದ್ದರು. ಉತ್ತಮ ವಾಗ್ಮಿ, ಶಿಸ್ತಿನ ಸಿಪಾಯಿ, ನೇರ ನಡೆನುಡಿಯ ಅವರು ದಕ್ಷ ಆಡಳಿತಗಾರರಾಗಿದ್ದರು. ಉಜಿರೆಯನ್ನ ಜಾಗತಿಕ ನಕಾಶೆಯಲ್ಲಿ ಗುರುತಿಸುವಂತೆ ಭಗೀರಥ ಪ್ರಯತ್ನ ಮಾಡಿದವರು. ಶಿಸ್ತಿಗೆ ಇನ್ನೊಂದು ಹೆಸರೇ ಯಶೋವರ್ಮ. ಮಾತಾಡುವಂತಹ ಸಂದರ್ಭದಲ್ಲಿ ಕನ್ನಡವನ್ನ ಒಂದು ಭಾಷೆಯಾಗಿ ನೋಡುವಂತಹದ್ದಲ್ಲ, ಆಂಗ್ಲ ಭಾಷೆ ತಗೊಂಡ್ರು ಕೂಡ ಕನ್ನಡ ಸಾಹಿತ್ಯ ಬೆಳೀಲಿಕ್ಕೆ ಸಾಧ್ಯ ಇದೆ. ಸಾಹಿತ್ಯಾಸಕ್ತಿ ಹೇಳುವಂತಹದ್ದು ಬೇರೆ, ಭಾಷೆ ಹೇಳುವಂತಹದ್ದು ಬೇರೆ. ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಬರಬಾರ್ದು ಅಂತ ಇಲ್ಲ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಾಹಿತ್ಯ ಆಸಕ್ತಿ ಇರ್ತದೆ ಅಂತಲ್ಲ. ಇಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡದಲ್ಲಿ ಮಾತಾಡಲಿಕ್ಕೆ ಬರ್ತದೆ. ಆಂಗ್ಲ ಭಾಷೆನೇ ಅವರು ಇನ್ನೊಂದು ಭಾಷೆಯಾಗಿ ಅವರು ಕಲಿಯುವಂಥ ಅವಕಾಶ ಅವರಿಗೆ ಸಿಗಬೇಕು. ಆದರೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸುವಂಥ ಸಂದರ್ಭಗಳನ್ನು ಎಲ್ಲ ಶಿಕ್ಷಣ ಸಂಸ್ಥೆಯವರು ಬೆಳೆಸಬೇಕು. ಅದಕ್ಕೆ ಬೇಕು. ಡಾಕ್ಟರ್ ಬಿ ಯಶೋವರ್ಮ ಅವರು ಎಸ್ಡಿಎಂಸಿ ಉಜಿರೆಯನ್ನ ಹೊಂದಿದ್ದಂತೆಯೇ ಎಸ್ಡಿಎಂಇ ಸೊಸೈಟಿ ಮತ್ತು ಸೊಸೈಟಿಯಿಂದ ನಿರ್ವಹಿಸಲ್ಪಡುವ 56 ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಗಳು ಯುಜಿಸಿ ಮತ್ತು ನ್ಯಾಕ್ ಮಾನ್ಯತೆಗಳು, ಗಿನ್ನೆಸ್ ದಾಖಲೆಗಳು, ದಾಖಲೆ ನಿಯೋಜನೆಗಳು, ಅಭೂತಪೂರ್ವ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸಂಶೋಧನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒಳಗೊಂಡಂತೆ ಸಾಧನೆಗಳನ್ನು ಕಂಡಿವೆ. ಆ ಮೋರಲ್ ವ್ಯಾಲ್ಯೂ ಏನಿದೆ ಅದು ನಮ್ಮ ಶಿಕ್ಷಣದ ಒಂದು ವ್ಯವಸ್ಥೆಗಿಂತ ಹೊರತಾಗಿರುವಂಥದ್ದಲ್ಲ, ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಒಟ್ಟು ಸೇರಿರಬೇಕು, ಅವು ಎರಡು ಒಟ್ಟಾಗಿ ಹೋಗಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ನಮಗೆ ಯಾವತ್ತೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು, ಸರ್ ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ಡಿಸಿಪ್ಲಿನ್ಡ್ ಇದ್ದಾರೆ, ಎಷ್ಟು ಶಿಸ್ತುಬದ್ಧವಾಗಿರ್ತಾರೆ, ಅವರಿಗೆ ಒಂದು ಮೌಲ್ಯಗಳಿದೆ ಅಂತ ಹೇಳುವಂಥದ್ದು. ಉನ್ನತ ಹುದ್ದೆಯಲ್ಲಿದ್ದರೂ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ತುಂಬ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ರು. ಅದೇ ಕಾರಣಕ್ಕೆ ಎಲ್ಲರೂ ಅವರನ್ನ ಪ್ರೀತಿಸಿ ಗೌರವಿಸ್ತಾ ಇದ್ರು. ದೀರ್ಘಕಾಲದವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸಿದ್ರು.
1986 ಸೈಕಾಲಜಿ ಕ್ಷೇತ್ರದಲ್ಲಿ ಪಿಎಚ್ಡಿ ಪದವಿ ಪಡೆದಿದ್ದ ಅವರು ಸಸ್ಯಶಾಸ್ತ್ರದ ತೀವ್ರ ಉತ್ಸಾಹಿ. ಡಾಕ್ಟರ್ ಪಿ ಯಶೋವರ್ಮಾ ಅವರು ಸಂಸ್ಥೆಯ ಮಾಜಿ ವಿದ್ಯಾರ್ಥಿಗಳೊಂದಿಗೂ ಅಷ್ಟೇ ಒಡನಾಟವನ್ನ ಹೊಂದಿದ್ರು. ತಮ್ಮ ಭಾಷಣಗಳಲ್ಲಿ ಹೇಳುತ್ತಿದ್ದ ಮಾತುಗಳನ್ನೇ ಬದುಕಿನಲ್ಲೂ ಅಳವಡಿಸಿಕೊಂಡಿದ್ದ ಅವರು ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ನೆಚ್ಚಿನ ಗುರುಗಳು, ಮಾದರಿ ವ್ಯಕ್ತಿ. ವಯಸ್ಸು 66 ಆದರೂ ಇಂದಿಗೂ ಚಿರ ಯುವಕನಂತೆ ಹೊಸ ವಿಷಯಗಳನ್ನು ಕಲಿಯಲು ಅವರು ತೋರುತ್ತಿದ್ದ ಉತ್ಸಾಹ ಎಲ್ಲರಿಗೂ ಮಾದರಿ. ಬದುಕಿನುದ್ದಕ್ಕೂ ತಮ್ಮ ವ್ಯಕ್ತಿತ್ವದ ಮೂಲಕವೇ ಗಮನ ಸೆಳೆದಿದ್ದ ಯಶೋವರ್ಮಾ ಅವರ ನಿಧನ ಎಲ್ಲರಿಗೂ ಅರಗಿಸಿಕೊಳ್ಳಲಾಗದ ಆಘಾತ. ಅವರು ಹಾಕಿಕೊಟ್ಟ ಹಾದಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಹೆಚ್ಚು ಜಾಸ್ತಿ ಹೆಚ್ಚು ಅವರನ್ನು ವಿಶೇಷ ಗೌರವ ಭಾವನೆಯಿಂದ ನೋಡ್ತೇನೆ ನಾನು. ಅವರು ಮಾಡಿದಂಥ ಸಾಧನೆ, ಅವರಿಗಿರುವಂಥ ಆಸಕ್ತಿ, ಅವರಿಗಿರುವಂಥ ಜ್ಞಾನ, ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆ ಇರುವಂಥ ಜ್ಞಾನ, ಇವೆಲ್ಲವನ್ನು ನೋಡಿದಾಗ ನಾವು ಮಾಡಬೇಕಾದದ್ದು ಬಹಳಷ್ಟು ಇದೆ ಹೇಳುವಂಥ ಒಂದು ಭಾವನೆ ಯಾವತ್ತು ಪ್ರತಿದಿನ ನನಗೆ ಬರುತ್ತೆ. ಒಂದು ಸಲ ಅವರನ್ನು ಭೇಟಿಯಾಗಿ ಬಂದರೆ ಅಯ್ಯೋ ನಾವು ಮಾಡಿದ್ದೇನೂ ಅಲ್ಲ, ಇನ್ನೂ ಬಹಳಷ್ಟು ನಾವು ಮಾಡೋದಿದೆ ಹೇಳುವಂಥ ಭಾವನೆ ಬರ್ತದೆ.